ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 10 ಪೇಜ್ ನಂಬರ್ 131. ಕರೆಯು ಸತ್ಯವಾದದ್ದು. ಒಂದು ಸಭೆಯನ್ನು ಆರಿಸಿಕೊಂಡು ಅದನ್ನು ಉನ್ನತ ಸ್ಥಿತಿಗೇರಿಸುವ ದೇವರ ನಿರ್ಧಾರವನ್ನು ಬದಲಾಯಿಸಲಾಗದು. ಆದರೆ ಈ ಆಯ್ಕೆಗೊಂಡ ವರ್ಗದವರು ಯಾರಾಗಿರುತ್ತಾರೆ ಎಂಬುದು ಷರತ್ತುಬದ್ಧವಾದದ್ದು. ಪೂರ್ವ ನಿರ್ಧರಿತವಾದ ಗೌರವಗಳಲ್ಲಿ ಪಾಲುದಾರರಾಗುವವರು ಕರೆಯ ಷರತ್ತುಗಳನ್ನು ನೆರವೇರಿಸಬೇಕಾಗುತ್ತದೆ. ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇವರಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನಾದನೋ ಎಂದು ನಾವು ಭಯಪಡೋಣ. ಇಬ್ರಿಯ 4:1 ಮಹಾಕೃಪೆಯು ಇಚ್ಛೆ ಪಡುವವನಿಗೆ ಅಥವಾ ಓಡುವವನಿಗೆ ಅಲ್ಲದಿದ್ದರೂ ಕರೆಯುವಾಗ ಅದನ್ನು ಇಚ್ಛೆ ಪಡುವವನಿಗೆ ಮತ್ತು ಓಡುವವನಿಗೆ ದೊರೆಯುತ್ತದೆ. ಈ ರೀತಿಯಾಗಿ ನಾವು ಸ್ಪಷ್ಟವಾಗಿ ದೃಢವಾಗಿರುವ ದೇವರ ಪರಿಪೂರ್ಣ ಹಕ್ಕು ಮತ್ತು ಉದ್ದೇಶವನ್ನು ಆತನ ಸ್ವಂತ ಚಿತ್ತವನ್ನು ನಡೆಸುವುದು ಎಂದು ನಂಬುತ್ತೇವೆ. ದೇವರ ಎಲ್ಲ ಅನುಗ್ರಹಗಳ ಶ್ರೇಷ್ಠತೆಯನ್ನು ನಿರೂಪಿಸುವ ವಿಚಾರವು ಸಾಮಾನ್ಯವಾಗಿ ಎಲ್ಲರ ಒಳಿತಿಗಾಗಿ ಇದೆ ಎಂಬ ಅಂಶಕ್ಕೆ ನಮ್ಮ ಗಮನ ಹರಿಸುತ್ತೇವೆ. ಹಾಗಿದ್ದರೆ ಪರಿಶುದ್ಧ ಗ್ರಂಥಗಳ ಆಧಾರದ ಮೇಲೆ ಮಾನವನ ಮತ್ತು ಆತ್ಮಿಕ ಸ್ವಭಾವಗಳು ಪ್ರತ್ಯೇಕವಾಗಿ ಮತ್ತು ನಿರ್ದಿಷ್ಟವಾಗಿ ಸ್ಥಾಪಿಸಲ್ಪಟ್ಟ ಸತ್ಯ ಎಂಬುದಾಗಿ ನಾವು ಪರಿಗಣಿಸುತ್ತೇವೆ. ಎರಡು ಸ್ವಭಾವಗಳು ಬೆಸೆಯುವುದು ದೇವರ ಸಂಕಲ್ಪದ ಭಾಗವಲ್ಲ, ಆದರೆ ಅದು ಅಪರಿಪೂರ್ಣವಾದದ್ದು ಮತ್ತು ಒಂದು ಸ್ವಭಾವದಿಂದ ಮತ್ತೊಂದು ಸ್ವಭಾವಕ್ಕೆ ಬದಲಾಗುವುದು ನಿಯಮವಲ್ಲ. ಆದರೆ ಕ್ರಿಸ್ತನ ಒಂದು ನಿರ್ದರ್ಶನವನ್ನು ಹೊರತುಪಡಿಸಿ ಹಾಗೂ ಬದಲಾವಣೆಯು ನೆರವೇರಿದ ಬಗೆಯನ್ನು ತಿಳಿಯುವುದು, ಯಾವ ಪರಿಸ್ಥಿತಿಯಲ್ಲಿ ಪ್ರಸ್ತಾಪಿಸುವುದು ಹಾಗೂ ಯಾವ ವಿಧಾನದಲ್ಲಿ ಪರಿಣಾಮ ಬೀರಬಲ್ಲದು ಎಂಬುದು ಒಂದು ಆಳವಾದ ಆಸಕ್ತಿ ಮೂಡಿಸುವ ವಿಷಯವಾಗಿದೆ. ಸಭೆಯು ಕರ್ತನೊಂದಿಗೆ ದೈವಿಕ ಸ್ವಭಾವದ ಘನತೆಗೇರಿಸಲ್ಪಡಬೇಕು ಎಂಬುದರ ಷರತ್ತುಗಳು 2 ಪೇತ್ರ 1:4 ನಿಶ್ಚಯವಾಗಿಯೂ ಆತನು ಅದನ್ನು ಪಡಕೊಂಡ ಷರತ್ತಿನಂತೆಯೇ ಇದೆ. ಆತನ ಹೆಜ್ಜೆ ಜಾಡನ್ನು ಅನುಸರಿಸಿದರೂ 1 ಪೇತ್ರ 2:21 ಆತನು ಮಾಡಿದಂತೆ ಆಕೆಯು ಸಭೆಯು ತನ್ನನ್ನು ಒಂದು ಜೀವಂತ ಸಮರ್ಪಣೆಯಾಗಿ ಪ್ರಸ್ತುತಿಪಡಿಸುತ್ತಾಳೆ ಮತ್ತು ನಂತರ ತ್ಯಾಗವು ಮರಣದಲ್ಲಿ ಕೊನೆಗೊಳ್ಳುವವರೆಗೂ ಆ ಪವಿತ್ರ ಪ್ರತಿಜ್ಞೆಯನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಾಳೆ. ಸುವಾರ್ಥಯುಗದೊಳಗೆ ನಮ್ಮ ಕರ್ತನು ಮಾಡಿದಂತೆ ಮಾನವ ಸ್ವಭಾವವನ್ನು ಅದರ ಪ್ರಸ್ತುತ ಮತ್ತು ಮುಂದಿನ ಎಲ್ಲ ಹಿತಗಳು, ನಿರೀಕ್ಷೆಗಳು ಮತ್ತು ಗುರಿಗಳೊಂದಿಗೆ ಯಾರು ಮರಣ ಪರ್ಯಂತರ ತ್ಯಾಗ ಮಾಡುತ್ತಾರೋ ಅಂಥವರಿಗೆ ಮಾನವೀಯತೆಯಿಂದ ದೈವಿಕತೆಯ ಸ್ವಭಾವದ ಈ ಬದಲಾವಣೆಯನ್ನು ಪ್ರತಿಫಲವಾಗಿ ನೀಡಲಾಗುವುದು. ಪುನರುತ್ಥಾನದಲ್ಲಿ ಅಂಥವರು ಎಚ್ಚರಗೊಳ್ಳುವರು. ಮಾನವ ಪರಿಪೂರ್ಣತೆಗೆ ಪುನರ್ವಶಗೊಳ್ಳುವ ಈ ಆಶೀರ್ವಾದಕರ ಪುನರ್ವಶದಲ್ಲಿ ಮತ್ತು ಅದರೊಂದಿಗಿನ ಎಲ್ಲ ಆಶೀರ್ವಾದಗಳಲ್ಲಿ ಪಾಲುಗೊಳ್ಳುವುದಕ್ಕೆ ಅಲ್ಲ, ಬದಲಾಗಿ ಕರ್ತನ ಹೋಲಿಕೆ, ಮಹಿಮೆ ಮತ್ತು ಸಂತೋಷದಲ್ಲಿನ ದೈವ ಸ್ವಭಾವದಲ್ಲಿ ಪಾಲುದಾರರಾಗಲು ಎಚ್ಚರಗೊಳ್ಳುವರು. ರೋಮಾಪುರದವರಿಗೆ 8:17 ಹಾಗೂ 2 ತಿಮೋತಿ 2:12 ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.